ವಿದ್ಯಾರ್ಥಿಗಳೇ ಗಮನಿಸಿರಿ ನೀವು ಕೂಡ ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸಗಳಿಗೆ ಸಂಬಂಧಿಸಿದಂತೆ ಪಾಠಗಳನ್ನು ವಿಡಿಯೋ ಮಾಡಿ ಕಳಿಸಬಹುದು ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಯಾವುದೇ ವಿಷಯವಾಗಿರಬಹುದು ಕನ್ನಡ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರಬಹುದು ವಿಡಿಯೋದಲ್ಲಿ ನಿಮ್ಮ ಮುಖ ಕಾಣಬೇಕು ಆ ಪಾಠ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗಿರಬಾರದು ನಿಮ್ಮ ಪೂರ್ಣ ವಿಳಾಸ ದೂರವಾಣಿ ಸಂಖ್ಯೆ ಕಡ್ಡಾಯವಾಗಿ ಇರಲೇಬೇಕು ಕೆಳಗಿನ ಇಮೇಲ್ ವಿಳಾಸಕ್ಕೆ ಕಳಿಸಿರಿ ಇಷ್ಟವಾದ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು ಚಿಕ್ಕದಾದ ಚೊಕ್ಕದಾದ ವಿಡಿಯೋಗಳನ್ನು ನೀಟಾಗಿ ಎಡಿಟ್ ಮಾಡಿ ಕಳಿಸಿರಿ ദ്വീതീയ ഭാഷെ കന്നട ഓദി ഏഴനേ തരഗതി വ്യാർത്ഥി യേജു ആൽണ്ടർ ചാനൽ സ്വഗതൂറനേ പാഠ അന്തിമ വായ പാഠ കൃതികാര പരിചയമു പ്രശ്നോത്തരുന്ന നോടോണ വ്യാർത്ഥി ഈഗാലേ നിന്ന കന്നട പുത ಅಂದಾಜಾಗಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಿದ್ದು ಉಳಿದಿರುವ ಕೆಲವೇ ಕೆಲವು ಪಾಠಗಳನ್ನು ಕೂಡ ಈಗ ಒಂದೊಂದಾಗಿ ಮುಗಿಸ್ತಾ ಇದ್ದೀವಿ ನೋಡಬಹುದು ಆದ ಕಾರಣ ಎಲ್ಲರೂ ಪ್ಲೇಲಿಸ್ಟನ್ನು ನೋಡಿ ನಿಮ್ಮ ಎಲ್ಲ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ಅಲ್ಲಿ ನೋಡಿರಿ ಈಗ ಅಂತಿಮ ವಿದಾಯ ಗಿರೀಶ್ ತಾಳಿಕಟ್ಟೆಯವರು ಇದನ್ನು ಬರೆದಿದ್ದಾರೆ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಗಿರೀಶ್ ತಾಳಿಕಟ್ಟೆಯವರು ಒಬ್ಬ ದಂತ ವೈದ್ಯರು ಅವರು ಹೀಗಾಗಿ ಒಂದು ವೈದ್ಯರ ಬಗೆಗೆ ಸಂಬಂಧಿಸಿದಂಥ ಸಂಗತಿಯನ್ನು ಈ ಪಾಠದಲ್ಲಿ ಬರೆದಿದ್ದಾರೆ ಗಿರೀಶ್ ತಾಳಿಕಟ್ಟೆಯವರು ಚಿತ್ರದುರ್ಗ ಜಿಲ್ಲೆಯ ತಾಳಿಕಟ್ಟೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಜನಿಸಿದರು ದಂತ ವೈದ್ಯಕೀಯ ಪದವೀರಿದರಾದ ಇವರು ಹಲ್ಲು ಮತ್ತು ಒಸಡು ಕಾರಣ ಪರಿಹಾರ ವೈದ್ಯ ಪದಗಳ ಅರ್ಥ ವಿವರಣಾ ಕೋಶ ಮೆಂಟಲ್ ಹೆಲ್ತ್ ಟಿಪ್ಸ್ ಮುಂತಾದ ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಟರ್ನಿಂಗ್ ಪಾಯಿಂಟ್ ವಿಚಾರ ವಿನಿಮಯ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಮುಂತಾದ ವ್ಯಕ್ತಿತ್ವ ವಿಕಸನ ಮತ್ತು ವೃತ್ತಿ ಮಾರ್ಗದರ್ಶನ ಕೃತಿಗಳನ್ನು ಜನ್ ಕಥೆಗಳು ಕಾಡುವ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ನೋಡಿ ವೈದ್ಯರಾಗಿದ್ದುಕೊಂಡು ಇಷ್ಟೊಂದು ಸಾಹಿತ್ಯ ಕೃಷಿಯನ್ನು ಗಿರೀಶ್ ತಾಳಿಕಟ್ಟೆಯವರು ಮಾಡಿದ್ದಾರೆ ಪ್ರಸ್ತುತ ಅಂತಿಮ ವಿದಾಯ ಗದ್ಯಭಾಗವನ್ನು ಅವರ ಕಾಡುವ ಕಥೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಏಕೆ ವೈದ್ಯನ ನಡಿಗೆಯಲ್ಲಿ ರೋಗಿಯೊಬ್ಬನನ್ನು ಉಳಿಸುವ ಧಾವಂತವಿತ್ತು ಧಾವಂತ ಅಂದರೆ ಅರ್ಜೆನ್ಸಿ ಅರ್ಜೆಂಟಾಗಿ ರೋಗಿಯನ್ನು ಉಳಿಸಬೇಕಾಗಿತ್ತು ಆ ವೈದ್ಯ ಅಂದರೆ ರೋಗಿ ಗಂಭೀರ ಪರಿಸ್ಥಿತಿಯಲ್ಲಿದ್ದ ಏನು ಸೀರಿಯಸ್ ಆಗಿದ್ದಾರೆ ಅಂತೀವಲ್ಲ ಹಾಗೆ ಇದ್ದ ಆದ ಕಾರಣ ಅವನನ್ನು ಅರ್ಜೆಂಟಾಗಿ ಉಳಿಸಬೇಕು ಅಂತ ವೈದ್ಯರು ಲಘು ಬಗೆಯಿಂದ ಧಾವಂತದಿಂದ ಓಡ್ತಾ ಇದ್ದರು ನಡೀತಾ ಇದ್ರು ಆಪ್ರೇಷನ್ ಕೊಠಡಿಯ ಇದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು ಆಪರೇಷನ್ ಕೊಠಡಿಯ ಇದ್ದ ತಂದೆಯ ಮುಖದಲ್ಲಿ ನಾನು ಮರಳಿ ನನ್ನ ಮಗನನ್ನು ಜೀವಂತವಾಗಿ ನೋಡುತ್ತೇನೆಯೋ ಇಲ್ಲವೋ ಎಂಬ ಆತಂಕವಾಗಿ ಆತಂಕವಿತ್ತು ಅಂದರೆ ನನ್ನ ಮಗನನ್ನು ಮತ್ತೆ ನಾನು ಜೀವಂತವಾಗಿ ನೋಡ್ತೇನೋ ಇಲ್ವೋ ಅಂತ ಆ ತಂದೆಗೆ ಆತಂಕವಿತ್ತು ಅಂದರೆ ಆ ಮಗ ಅಷ್ಟೊಂದು ಸೀರಿಯಸ್ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದ ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು ವೈದ್ಯರಾದ ನಾವು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗೂ ಇಲ್ಲ ಎಂದು ಹೇಳಿದರು ಅಂದರೆ ಸಾಮಾನ್ಯವಾಗಿ ಹೇಳ್ತಾರೆ ವೈದ್ಯರು ದೇವರಲ್ಲ ಅಂತ ವೈದ್ಯರು ಹೇಳ್ತಾರೆ ನಮ್ಮನ್ನು ಎಲ್ಲರೂ ದೇವರು ಅಂತ ಕರಿಬೋದು ಆದರೆ ನಾವು ದೇವರಲ್ಲ ನಮಗೂ ಕೂಡ ಒಂದು ಲಿಮಿಟೇಷನ್ ಇದೆ ನಾವು ಕೂಡ ಸಾವನ್ನು ಮುಂದೂಡಬಹುದು ಆದರೆ ಸಂಪೂರ್ಣವಾಗಿ ಬಚಾವ್ ಮಾಡುವ ಶಕ್ತಿ ನಮಗೂ ಇಲ್ಲ ಅಂತ ವೈದ್ಯರು ಹೇಳಿದರು ವೈದ್ಯೋ ನಾರಾಯಣೋಹರಿ ಅಂತಾರೆ ಅಂದರೆ ವೈದ್ಯರು ದೇವರ ಸ್ವರೂಪ ಅಂತ ಆದರೆ ಅವರು ಕೂಡ ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಮ್ಮ ಒಂದು ಅಸಹಾಯಕತೆಯನ್ನು ಇಲ್ಲಿ ಹೇಳ್ತಾರೆ ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗ ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗವೆಂದರೆ ತಾನೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥವಾಗೋದು ಅಂದರೆ ತನಗೆ ಕಷ್ಟ ಬಂದಾಗ ಆ ಕಷ್ಟದ ಭಾರ ಏನು ಅಂತ ಅರ್ಥವಾಗ್ತದೆ ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ತಮ್ಮ ಮಗನ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲು ಮನೆಗೆ ತೆರಳಿದರು ನೋಡಿ ಎಂಥ ಒಂದು ಕೆಟ್ಟ ಪರಿಸ್ಥಿತಿ ಕೆಟ್ಟ ಸಂದಿಗ್ಧ ಪರಿಸ್ಥಿತಿ ಆ ಅಂತ ಸ್ವತಃ ಅವರ ಮಗನೇ ತೀರಿಕೊಂಡಿದ್ದ ಅವನ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲು ಅವರು ಆಪ್ರೇಷನ್ ಮುಗಿಸಿ ಮನೆಗೆ ತೆರಳಿದರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಆಪರೇಷನ್ ಥೇಟ್ರ್ನತ್ತ ದೌಡಾಯಿಸಿದ ವೈದ್ಯನ ಮೇಲೆ ರೋಗಿಯ ತಂದೆ ಏನೆಂದು ಹರಿಯಾಯಿದನು ಆಪ್ರೇಷನ್ ಥೇಟ್ರ್ನತ್ತ ದೌಡಾಯಿಸಿದ ವೈದ್ಯನನ್ನು ಕಾಣುತ್ತಿದ್ದಂತೆಯೇ ಆ ರೋಗಿಯ ತಂದೆಯ ಅಸಹನೀಯ ಕಟ್ಟೆಯೊಡೆದು ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತು ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ತನ್ನ ಆಕ್ರೋಶಕ್ಕೆ ಮಾತಿನ ರೂಪ ಕೊಟ್ಟು ವೈದ್ಯನ ಮೇಲೆ ಹರಿಯಾಯ್ದನು ಅಂದರೆ ಅವನ ಸಹನೆಯ ಮೇರೆ ಮೀರಿ ಆತ ವೈದ್ಯರ ಮೇಲೆ ಬೈತಾ ಇದ್ದಾನೆ ವೈದ್ಯರನ್ನು ನಿಂದಿಸ್ತಾ ಇದ್ದಾನೆ ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಇಷ್ಟೊತ್ತು ಬೇಕಾಯಿತು ನನ್ನ ಮಗನ ಜೀವ ಅಪಾಯದಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ವೇ ಅಂತ ಆಕ್ರೋಶದಿಂದ ಹೇಳ್ತಾನೆ ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ಏನೆಂದು ವಿನಂತಿಸಿಕೊಂಡರು ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ದಯವಿಟ್ಟು ಕ್ಷಮಿಸಪ್ಪ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು ಈಗಾಗಲೇ ತಡವಾಗಿ ಹೋಗಿದೆ ಕ್ಷಮೆಯ ನಗುವಿನೊಂದಿಗೆ ವೈದ್ಯರು ವಿನಂತಿಸಿಕೊಂಡರು ಅಂದರೆ ವೈದ್ಯರು ಆ ರೋಗಿಯ ತಂದೆಯನ್ನು ದ ದಯಮಾಡಿ ಕ್ಷಮಿಸುವ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರಲಿಲ್ಲ ಈಗ ನನಗೆ ಗೊತ್ತಾಯಿತು ನಾನು ಹೊರಟು ಬಂದಿದ್ದೀನಿ ನೀನು ಸ್ವಲ್ಪ ಶಾಂತ ಆಗು ನಾನು ಕೆಲಸ ಮಾಡಲಿಕ್ಕೆ ನನಗೆ ಅನುವು ಮಾಡಿಕೊಡು ಅಂತ ವಿನಂತಿ ಮಾಡ್ಕೊತಾರೆ ವೈದ್ಯರು ರೋಗಿಯ ತಂದೆಗೆ ಏನೆಂದು ಭರವಸೆ ನೀಡಿದರು ವೈದ್ಯರು ರೋಗಿಯ ತಂದೆಗೆ ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ ಆದರೂ ನಮ್ಮ ವಿವಿಧ ಶಕ್ತಿಯ ಮುಂದೆ ನಮ್ಮ ಆಟವೇನು ನಡೆಯದು ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವ ಮಾಡುವ ಶಕ್ತಿ ನಮಗೂ ಇಲ್ಲ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೋ ಎಂದು ಭರವಸೆ ನೀಡಿದರು ಇಲ್ಲಿ ನಮ್ಮ ವಿವಿಧ ಶಕ್ತಿಯ ಮುಂದೆ ಅಂತ ಬರೆದಿದ್ದಾರೆ ಅವರು ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಮುಂದೆ ಅಂತ ಆಗಬೇಕು ಅಂದರೆ ನಮ್ಮನ್ನೆಲ್ಲ ಮೀರಿದ ಒಂದು ಅದ್ಯಾದೋ ಅಗೋಚರ ಶಕ್ತಿ ಇದೆ ಅಂತ ಅಂದರೆ ಅದನ್ನೇ ದೇವರು ಅಂತ ನಾವು ಕರೆಯಬಹುದು ಅಂಥ ಆ ಗೋಚರ ಶಕ್ತಿಯ ಮುಂದೆ ನಮ್ಮ ಆಟ ನಡೆಯೋದು ಅಂತ ಆ ಗೋಚರ ಶಕ್ತಿಯ ಮುಂದೆ ಆ ಮಹಾಶಕ್ತಿಯ ಮುಂದೆ ನಮ್ಮ ಆಟ ನಡೆಯೋದು ಹಣೆ ಬರದಲ್ಲಿ ಬರೆದಿದ್ದರೆ ಏನು ಮಾಡಲಿಕ್ಕೆ ಆಗ್ತದೆ ಅಂತಾರಲ್ಲ ದೇವರು ಅವನ ಆಯಷ್ಟನ್ನು ಕಡಿಮೆ ಇಟ್ಟಿದ್ದರೆ ನಾವೇನು ಮಾಡಲಿಕ್ಕಾಗ್ತದೆ ಅಂತ ಮಾತಾಡ್ತಾರೆ ಆ ರೀತಿ ಆ ಶಕ್ತಿಯ ಮುಂದೆ ಆ ದೇವರ ಶಕ್ತಿಯ ಮುಂದೆ ನಮ್ಮ ಆಟವೇನು ನಡೆಯೋದು ಅಂತ ನೀವು ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಮುಂದೆ ಅಥವಾ ದೇವರ ಶಕ್ತಿಯ ಮುಂದೆ ಅಂತ ಬರಿಬೋದು ನಮ್ಮ ಆಟವೇನು ನಡೆಯೋದು ಅಂತ ಹೇಳ್ತಾನೆ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂಥ ಬೇಡಿಕೋ ಎಂದು ಭರವಸೆ ನೀಡಿದರು ಆಪರೇಷನ್ ಮುಗಿಸಿ ಹೊರನೆಡೆದ ವೈದ್ಯರನ್ನು ಆಪರೇಷನ್ ಆಪರೇಷನ್ ಮುಗಿಸಿ ಹೊರನೆಡೆದ ವೈದ್ಯರನ್ನು ರೋಗಿಯ ತಂದೆ ಏನೆಂದು ಮೂದಲಿಸಿದನು ಆಪರೇಷನ್ ಮುಗಿಸಿ ಹೊರನೆಡೆದ ವೈದ್ಯರನ್ನು ರೋಗಿಯ ತಂದೆ ಇವನೇಕೆ ಇಷ್ಟು ತಾಳ್ಮೆಗೆಟ್ಟವನಂತೆ ವರ್ತಿಸುತ್ತಿದ್ದಾನೆ ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಎಂದರೆ ಅದಕ್ಕೂ ಪುರುಸೊತ್ತಿಲ್ಲದಂತೆ ಓಡಾಡುತ್ತಿದ್ದಾನಲ್ಲ ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು ಇವರಿಗೆ ರೋಗಿಗಳ ಜೀವಕ್ಕಿಂತ ದುಡ್ಡೇ ದೊಡ್ಡದು ಎಂದು ಮೂದಲಿಸಿದನು ನೋಡಿ ಆಪ್ರೇಷನ್ ಮುಗಿಸಿ ಹೊರನಡೆದ ವೈದ್ಯರನ್ನು ಆ ರೋಗಿಯ ತಂದೆ ಏನೇ ಅಂತ ಅಂದರೆ ಆ ವೈದ್ಯರು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ ಅವನು ಹೇಳ್ತಾ ಇದ್ದಾನೆ ಇವನೇಕೆ ಅವರು ಅತ್ಯಂತ ಅವಸರದಿಂದ ಆಪ್ರೇಷನ್ ಮುಗಿಸಿ ಹೊರಟರು ಇವನೇಕೆ ಇಷ್ಟು ತಾಳ್ಮೆಗೆಟ್ಟೋಣಂತೆ ವರ್ತಿಸುತ್ತಾನೆ ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಸ್ವಲ್ಪ ಕೊಂಚ ತಿಳಿದುಕೊಳ್ಳೋಣ ಅಂದರೆ ಅದಕ್ಕೂ ಪುರುಸೊತ್ತಿಲ್ಲದಂತೆ ಓಡಾಡೋ ಓಡುತ್ತಿದ್ದಾನಲ್ಲ ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು ಅಂದರೆ ಇವನು ಹಣ ಮಾಡಲಿಕ್ಕೆ ಹೊರಟಿದ್ದಾನೆ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಹಣ ಸಂಪಾದಿಸ್ತಾನೆ ಅಂತ ಆ ರೋಗಿಯ ತಂದೆ ತಿಳಿದುಕೊಂಡ ಇವರಿಗೆ ರೋಗಿಗಳ ಜೀವನಕ್ಕಿಂತ ದುಡ್ಡೇ ದೊಡ್ಡದು ಅಂತ ಮೂದಲಿಸಿದ ಅಂದರೆ ಇವನು ಬೇರೆ ಬೇರೆ ಹಾಸ್ಪಿಟ್ಲಿಗೆ ತಿರುಗಾಡಿ ಅಲ್ಲಿಯೂ ಕೂಡ ಕೆಲಸ ಮಾಡಿ ಹಣ ಸಂಪಾದಿಸ್ತಾನೆ ಹೆಚ್ಚು ಹೆಚ್ಚು ಹಣ ಸಂಪಾದಿಸ್ತಾ ಇದ್ದಾನೆ ಈ ವೈದ್ಯ ಇವನಿಗೆ ರೋಗಿಯ ಬಗ್ಗೆ ಕಾಳಜಿ ಇಲ್ಲ ಅಂತ ಆ ರೋಗಿಯ ತಂದೆಯ ಅನಿಸಿಕೆ ನರ್ಸ್ ರೋಗಿಯ ತಂದೆಗೆ ಏನು ಹೇಳಿದಳು ನರ್ಸ್ ರೋಗಿಯ ತಂದೆಗೆ ಅವರ ಮಗ ನಿನ್ನೆ ಅಷ್ಟೇ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಪಾಪ ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆ ದುಃಖದ ಮಡುವಿನಲ್ಲಿದ್ದರು ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆಯೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು ನಿನ್ನ ಮಗನ ಜೀವ ಉಳಿಸಿದರು ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಎಂದು ಹೇಳಿದಳು ನೋಡಿ ಆ ರೋಗಿಯ ತಂದೆಗೆ ಪರಿಸ್ಥಿತಿ ಅರಿವಿರಲಿಲ್ಲ ನರ್ಸ್ ಹೇಳ್ತಾಳೆ ಅವರ ಮಗ ನಿನ್ನೆ ಅಷ್ಟೇ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಪಾಪ ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆ ದುಃಖದ ಮಡುವಿನಲ್ಲಿದ್ದರೂ ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು ನಿನ್ನ ಮಗನ ಜೀವ ಉಳಿಸಿದರು ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಅಂತ ಹೇಳ್ತಾಳೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ವೈದ್ಯ ಹಾಗೂ ರೋಗಿಯ ತಂದೆಯ ನಡುವೆ ಯಾವ ಮಾತುಕತೆಗಳು ನಡೆದವು ಒಮ್ಮೆ ರೋಗಿಯ ತಂದೆ ತಮ್ಮ ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದನು ಸಮಯಕ್ಕೆ ಬಾರದ ವೈದ್ಯನ ಮೇಲೆ ರೋಗಿಯ ತಂದೆಗೆ ಸಿಟ್ಟಿತ್ತು ಅದರಂತೆ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ ರೋಗಿಯ ತಂದೆ ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ನನ್ನ ಮಗನ ಜೀವ ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಇಲ್ಲವೇ ಎಂದು ಗುಡುಗಿದರು ಅವರ ಮಾತುಗಳನ್ನು ತಾಳ್ಮೆ ಎಂದು ಕೇಳಿದ ವೈದ್ಯ ದಯವಿಟ್ಟು ಕ್ಷಮಿಸಿ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆ ಹೊರಟು ಬಂದಿದ್ದೇನೆ ಸ್ವಲ್ಪ ಶಾಂತವಾಗಿ ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡಿ ಈಗಾಗಲೇ ತಡವಾಗಿದೆ ಹೋಗಿದೆ ಎಂದರು ನೋಡಿ ಈಗಾಗಲೇ ತಡ ಆಗಿದೆ ನನ್ನ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತ ವೈದ್ಯರು ಕೇಳ್ತಾರೆ ಇನ್ನು ವೈದ್ಯರ ಯಾವ ಗುಣಗಳು ನಿಮಗೆ ಆದವು ಏಕೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ನೀವು ನಿಮ್ಮ ಸ್ವಂತ ಉತ್ತರವನ್ನು ಬರೆಯಬಹುದು ನಿಮಗೆ ಈ ಕಥೆಯಿಂದ ಏನಿಸ್ತು ಅಂತ ವೈದ್ಯರು ಆಸ್ಪತ್ರೆಗೆ ತಡವಾಡಿಗೆ ಬಂದಿದ್ದಕ್ಕೆ ಹಿಂದೂ ಮುಂದು ಆಲೋಚಿಸಿದ ರೋಗಿಯ ತಂದೆ ವೈದ್ಯರ ಮೇಲೆ ಹರಿಯಾಯಿದರು ಆದರೂ ವೈದ್ಯರು ಅತ್ಯಂತ ಸಹನೆ ತಾಳ್ಮೆಯಿಂದ ಮರಳಿ ಉತ್ತರ ನೀಡಿದರು ವೈದ್ಯರು ತನ್ನ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದನ್ನು ಬಿಟ್ಟು ತಮ್ಮ ಆಸ್ಪತ್ರೆ ಒಬ್ಬ ರೋಗಿ ಆಪರೇಷನ್ ಮಾಡಿ ಜೀವ ಉಳಿಸಿದರು ಈ ಮೂಲಕ ಮಾನವೀಯತೆಯನ್ನು ಮೆರೆದರು ಈ ಮೇಲಿನ ಕಾರಣಗಳಿಂದಾಗಿ ವೈದ್ಯರನ್ನು ನಾವು ಮೆಚ್ಚಿಕೊಳ್ಳಬೇಕಾಗಿದೆ ಇದನ್ನು ಸ್ವಲ್ಪ ಶಾರ್ಟಾಗಿ ಬರೆದಿದ್ದಾರೆ ನೀವು ಇದನ್ನು ದೊಡ್ಡದಾಗಿ ಬರೀಬಹುದು ಯಾಕಂದರೆ ಇಲ್ಲಿ ನಾವು ವೈದ್ಯರ ತಾಳ್ಮೆಯ ಗುಣವನ್ನು ಮೆಚ್ಚಿಕೋಬೇಕು ರೋಗಿಯ ತಂದೆ ಎಷ್ಟೇ ಅವರಿಗೆ ಬೈದರು ಸಿಟ್ಟು ಮಾಡಿದರೂ ಕೂಡ ವೈದ್ಯರು ಮತ್ತೆ ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳೋದಿಲ್ಲ ಮತ್ತು ತಮ್ಮ ಸಂದಿಗ್ಧ ಪರಿಸ್ಥಿತಿಯ ಬಗ್ಗೆ ಕೂಡ ಅವರು ತಾವು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ತಮ್ಮ ಮಗನ ಸಾವಾಗಿದೆ ಅದನ್ನು ಯಾವುದೂ ಅವರು ಆ ರೋಗಿಯ ತಂದೆಗೆ ಹೇಳ್ಕೊಳ್ಳೋದಿಲ್ಲ ಇದರಲ್ಲಿ ವೈದ್ಯರ ಒಂದು ತಾಳ್ಮೆಯ ಗುಣ ಮತ್ತು ತಮ್ಮ ಕಷ್ಟಗಳನ್ನು ಬೇರೆಯವರ ಎದುರಿಗೆ ಹೇಳಿಕೊಳ್ಳುವ ಒಂದು ಒಳ್ಳೆಯ ಗುಣ ನಮಗೆ ಕಂಡು ಬರ್ತದೆ ಅವರು ತಾಳ್ಮೆ ಮೂರ್ತಿಯಾಗಿ ನಮಗೆ ಇಲ್ಲಿ ಕಾಣ್ತಾರೆ ಒಂದು ಋಷಿಯ ತಾಳ್ಮೆ ಒಂದು ಸಜ್ಜನಿಕೆ ಅವರಲ್ಲಿ ನಮಗೆ ಕಂಡು ಬರ್ತದೆ ಅವರು ತಮ್ಮ ಕಷ್ಟಗಳನ್ನು ಕೂಡ ಬೇರೆಯವರ ಮೇಲೆ ಹೇರುವುದಿಲ್ಲ ಅದರಿಂದ ಬೇರೆಯವರಿಗೆ ಅವರು ಆತಂಕ ಮಾಡುವುದಿಲ್ಲ ತಮ್ಮ ಕಷ್ಟಗಳನ್ನು ತಮ್ಮಲ್ಲೇ ನುಂಗಿಕೊಳ್ತಾರೆ ಇಂತಹ ಗುಣ ಇರುವವರು ಅಪರೂಪ ಅಂತ ಹೇಳಬಹುದು ಈ ಎಲ್ಲ ಕಾರಣಗಳಿಂದ ವೈದ್ಯರನ್ನು ನಾವು ಮೆಚ್ಚಿಕೊಳ್ಳಬೇಕಾಗ್ತದೆ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ವಿವರಿಸಿರಿ ಇಲ್ಲಿ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ಈ ವಾಕ್ಯವನ್ನು ಅಂತಿಮ ಅಂತಿಮವಿದಾಯ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ರೋಗಿಯ ತಂದೆ ವೈದ್ಯರಿಗೆ ಹೇಳಿದನು ಹಣದ ಹಿಂದೆ ಬಿದ್ದವರು ದಾಮಂತವೇ ಇಂತಹದ್ದು ಈ ವಾಕ್ಯವನ್ನು ಅಂತಿಮ ವಿದಾಯ ಪಾಠದಿಂದ ಹೇಳಲಾಗಿದೆ ಆರಿಸಲಾಗಿದೆ ಈ ಮಾತನ್ನು ರೋಗಿಯ ತಂದೆ ನರ್ಸ್ಗೆ ಹೇಳಿದನು ಅಂದರೆ ವೈದ್ಯರ ಕುರಿತಾಗಿ ಆತ ಹೇಳ್ತಾನೆ ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಈ ವಾಕ್ಯವನ್ನು ಅಂತಿಮ ವಿದಾಯ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ನರ್ಸ್ ರೋಗಿಯ ತಂದೆಗೆ ಹೇಳಿದಳು ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಧಾವಂತ ಅಪಘಾತಕ್ಕೆ ಒಳಗಾದವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು ನೆರೆಯಿಂದ ಮುಳುಗುತ್ತಿರುವವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು ಹೀಗೆ ಬೇರೆ ಬೇರೆ ರೀತಿ ನೀವು ಬರೀಬೋದು ಸಾಂತ್ವನ ನೊಂದವರಿಗೆ ನಮ್ಮ ಸಾಂತ್ವನದ ಮಾತುಗಳು ನೆಮ್ಮದಿ ನೀಡುತ್ತದೆ ನೆರೆಯಿಂದ ನೊಂದವರಿಗೆ ಸರ್ಕಾರದವರು ಸಾಂತ್ವನ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಇದನ್ನು ಇತ್ತೀಚೆಗೆ ಕೇಳಬಹುದು ನೀವು ಇಂಥವೆಲ್ಲ ಅಥವಾ ಕೋವಿಡ್ ರೋಗದಿಂದ ನೊಂದವರಿಗೆ ವೈದ್ಯರು ಸಾಂತ್ವನಿ ಹೇಳಿದರು ಪಾರಾಗು ಜಲಪ್ರಳಯದಿಂದ ಬೆರಳಕೆಯಷ್ಟು ಜನ ಪಾರಾಗಿ ಬಂದರು ಕೋವಿಡ್ ರೋಗದಿಂದ ನರಳುತ್ತಿದ್ದ ರೋಗಿ ವೈದ್ಯರ ಸಹಾಯದಿಂದ ಪಾರಾಗಿ ಬಂದನು ಅಂತ ಕೂಡ ಹೇಳಬಹುದು ಮೂದಲಿಸು ಕಿರಿಯರು ಹಿರಿಯರನ್ನು ಮೂದಲಿಸಬಾರದು ಒಡೆಯನ ಮೂದಲಿಸುವಿಕೆಯಿಂದಾಗಿ ರಮೇಶನು ತೀವ್ರ ನೊಂದುಕೊಂಡನು ವಿದ್ಯಾರ್ಥಿಗೆ ಲೆಕ್ಕ ಮಾಡಲು ಬರೆದದ್ದನ್ನು ನೋಡಿ ಶಿಕ್ಷಕರು ಅವನಿಗೆ ಮೂದಲಿಸಿದರು ಹೀಗೆ ಬೇರೆ ಬೇರೆ ರೀತಿ ವಾಕ್ಯವನ್ನು ನೀವು ಬರೆಯಬೋದು ಆಕ್ರೋಶ ಸರ್ಕಾರ ಜಾರಿಗೆ ತಂದ ನೀತಿಯಿಂದ ಜನರು ಆಕ್ರೋಶಕ್ಕೆ ಒಳಗಾದರು ಈಗ ನೀವು ದಿನವೂ ಪೇಪರ್ನಲ್ಲಿ ಓದ್ತೀರ ಕೃಷಿ ಕಾಯ್ದೆಯಿಂದಾಗಿ ರೈತರು ಆಕ್ರೋಶಕ್ಕೆ ಒಳಗಾದರು ವಿದಾಯ ಕರ್ಣನ ಸಾವಿನ ವಿದಾಯ ದುರ್ಯೋಧನಿಗೆ ವೇದನೆ ತಂದಿಕೊಟ್ಟಿತು ಕೊಟ್ಟಿತು ಇನ್ನು ಬೇರೆ ರೀತಿಯನ್ನು ನೀವು ಹೇಳಬಹುದು ಹತ್ತನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ತಾವು ಕಲಿತ ಶಾಲೆಗೆ ವಿದಾಯ ಹೇಳಿದರು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೋಗಿ ನಿರೋಗಿ ಶಕ್ತಿ ನಿಶ್ಶಕ್ತಿ ಅಥವಾ ಅಶಕ್ತಿ ಅಂತ ಹೇಳಬಹುದು ಶಕ್ತಿ ಅಶಕ್ತಿ ಸಾವು ಹುಟ್ಟು ಜನನ ಅಸಹನೆ ಸಹನೆ ದುಃಖ ಸುಖ ಶಾಂತ ಅಶಾಂತ ಅಂತಿಮ ಆರಂಭ ಪ್ರಾಮಾಣಿಕ ಅಪ್ರಾಮಾಣಿಕ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ತಾಳ್ಮೆ ಗೆಟ್ಟ ತಾಳ್ಮೆ ಪ್ಲಸ್ ಕೆಟ್ಟ ಪ್ರಾಣಾಪಾಯ ಪ್ರಾಣ ಪ್ಲಸ್ ಅಪಾಯ ಮತ್ತೇನಾದರೂ ಮತ್ತೆ ಪ್ಲಸ್ ಏನಾದರೂ ಇಲ್ಲಿ ದೀರ್ಘ ಬರೆಯುವುದು ಬೇಡ ಮತ್ತೆ ಪ್ಲಸ್ ಏನಾದರೂ ಅಂತ ಬರೆಯಿರಿ ಪಣಕ್ಕಿಡು ಪಣಕ್ಕೆ ಪ್ಲಸ್ ಇಡು ಪಣಕ್ಕಿಡು ಬೇಸರವಾಯಿತು ಬೇಸರ ಪ್ಲಸ್ ಆಯಿತು ಬೇಸರವಾಯಿತು ಕೆಳಗೆ ನೀಡಿದ ಅನ್ಯ ದೇಶೀಯ ಪದಗಳಿಗೆ ಸಮಾನಾಂತರ ಕನ್ನಡ ಪದಗಳನ್ನು ಬರೆಯಿರಿ ಮಾದರಿ ನರ್ಸ್ ದಾದಿ ಫೋನ್ ದೂರವಾಣಿ ಜಂಗಮವಾಣಿ ರೂಮ್ ಕೊಠಡಿ ಕೋಣೆ ಆಪರೇಷನ್ ಶಸ್ತ್ರಚಿಕಿತ್ಸೆ ಆಕ್ಸಿಡೆಂಟ್ ಅಪಘಾತ ಥಿಯೇಟರ್ ಚಿತ್ರಮಂದಿರ ಸಿಸ್ಟರ್ ದಾದಿ ಸೇವಕಿ ಅಂತ ಕೂಡ ಬರೀಬೋದು ಇಲ್ಲಿಗೆ ಈ ಅಂತಿಮ ವಿದಾಯ ಪಾಠದ ಪ್ರಶ್ನೋತ್ತರಗಳು ಮುಗಿದವು ನಿಮ್ಮ ಉಳಿದ ಪಾಠಗಳನ್ನು ಕೂಡ ಪ್ಲೇಲಿಸ್ಟ್ನಲ್ಲಿ ನೋಡಿರಿ